नमस्कार एल्लरिगू बन्नी इवत्तु कडले उसुळियन्नु हेगे माडुवुदु नोडोण बन्नी ओंदु ग्लास कडले तगोंडु रात्रि इडी नेनिलिक्के बिडबेकु नोड्री नानु ओंदु ग्लास कडलेयन्नु तगोंडु अवन्न नेनिलिक्के बिट्टिद्दीनि इदु रात्रि एल्ल नेनेद मेले ಬೆಳಗ್ಗೆ ಕಡಲೆ ಉಸುಳೆಯನ್ನು ಮಾಡಬೇಕು ನೋಡ್ರಿ ಈಗ ನೆನೆದಾವೆ ಇವು ಕಡಲೆ ಇವು ಕಡಲೆಗಳನ್ನು ನೆನೆದಾವೆ ಕಡಲೆ ಈ ಕಡಲೆ ಉಸುಳೆಯನ್ನು ಮಾಡಲಿಕ್ಕೆ ನಾನು ಏನೇನು ತಗೊಂಡೇನಿ ಕೋತಂಬರಿ ಕರಿಬೇವು ಮತ್ತು ಹುಣಸೆ ರಾಡಿ ಮತ್ತು ಬೆಲ್ಲ ಇದರೊಟ್ಟಿಗೆ ಎಣ್ಣೆ ಅರಶಿನ ಪುಡಿ ಜೀರಿಗೆ ಸಾಸಿವೆ ಇವೆಲ್ಲವನ್ನು ನಾವು ಹಾಕಬೇಕು ಒಗ್ಗರಣೆಯೊಂದಿಗೆ ಬನ್ನಿ ಒಗ್ಗರಣೆಯನ್ನು ಹಾಕೋಣ ಎಣ್ಣೆ ಜೀರಿಗೆ ಸಾಸಿವೆಯನ್ನು ಹಾಕಿದೆ ಮತ್ತು ಕರಿಬೇವು ನಂತರ ಇಂಗು ಅರಶಿನ ಪುಡಿ ಇದಾದ ತಕ್ಷಣ ಕಡಲೆಯನ್ನು ನೆನೆಸಿದ ಕಡಲೆ ಅವನ್ನು ಹಾಕೋಣ ನೆನೆಸಿದ ಕಡಲೆಗಳನ್ನು ಹಾಕೋಣ ಅಷ್ಟು ಹಾಕಿ ಚೆಂದಾಗಿ ಬೆರೆಸಬೇಕು ಒಗ್ಗರಣೆಯೊಂದಿಗೆ ಎರಡು ನಿಮಿಷ ಬಿಟ್ಟು ನೀರನ್ನು ಹಾಕಬೇಕು ನಮಗೆ ಎಷ್ಟು ರಸ ಬೇಕಾಗ್ತದೆ ಅಷ್ಟು ನೀರನ್ನು ಹಾಕಿಕೊಳ್ಳಬೇಕು ನೋಡಿರಿ ನಾನಂತೂ ಇಷ್ಟು ಒಂದು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡೇನಿ ಯಾಕಂದರೆ ಕುದಿಬೇಕಾದ್ರೆ ಒಂದು ಗ್ಲಾಸ್ ಹೋಗ್ತಾವೆ ಮತ್ತು ಅದಕ್ಕೆ ಖಾರ ಪುಡಿ ಉಪ್ಪು ಮತ್ತು ಹುಣಸೆ ರಾಡಿಯನ್ನು ಹಾಕಿಕೊಳ್ಳೋಣ ಇದು ಹುಣಸೆ ಹಣ್ಣಿಂದು ಭಾಳ ಯೂಸ್ ಅದ ರೀ ಅದಕ್ಕೆ ನಾನು ಹುಣಸೆ ಹಣ್ಣನ್ನೇ ಜಾಸ್ತಿ ಯೂಸ್ ಮಾಡೋದು ಇದು ಮತ್ತು ರಸ ಗಟ್ಟಿ ಆಗ್ತದೆ ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಿಕೊಳ್ಳೋದು ಇದನ್ನು ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು ಒಂದು 5-10 ನಿಮಿಷ ಮತ್ತು ಅದಕ್ಕೆ ತಕ್ಕ ಹಾಗೆ ನಾವು ಎಲ್ಲವನ್ನು ಉಪ್ಪು ಖಾರ ಚೆನ್ನಾಗಿ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತಾ ಇದು ಹೆಲ್ದಿ ಫುಡ್ ಕೂಡ ಇದು ನೋಡ್ರಿ ಅದಕ್ಕೆ ಹುಳಿ ಹುಣಸೆ ಹಣ್ಣಿನ ಹುಳಿ ಎಷ್ಟು ಹಾಕ್ಕೊಂಡಿದ್ವಿ ಅದಕ್ಕೆ ತಕ್ಕಂಗೆ ಬೆಲ್ಲನೂ ಹಾಕ್ಕೊಳ್ಳೋದು ಮತ್ತು ಕೋತಂಬರಿ ಇದು ಕಡಲೆ ನಮಗೆ ಹೈ ಪ್ರೋಟೀನ್ ರೀ ಇದು ಇದು ಸಣ್ಣವರಿಂದ ದೊಡ್ಡವ್ರ ತನಕ ಪ್ರೋಟೀನ್ ನಮಗೆ ಬೇಕಾಗ್ತದೆ ಆಮೇಲೆ ಐರನ್ ಕಂಟೆಂಟ್ ಇರ್ತದೆ ಇದರಿಂದ ಡೈಜೆಷನ್ ಪವರ್ ಕೂಡ ಚೆನ್ನಾಗಿ ಆಗ್ತದೆ ಅದು ಅಲ್ಲದೆ ಹಾರ್ಟಿಗೂ ಕೂಡ ಇದು ಒಳ್ಳೆಯದು ಅದು ಅಲ್ಲದೆ ವೇಟ್ ಲಾಸ್ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ತದೆ ನಿಯಂತ್ರಣದಲ್ಲಿರ್ತದೆ ನೋಡಿರಿ ಎಷ್ಟು ಮಸ್ತ್ ಆಗಿದಿದು ಕಡಲೆ ನೀವು ಮಾಡಿ ವಾರಕ್ಕೆ ಒಂದು ಸಾರಿ ಎರಡು ಸಾರಿ ಆದರೂ ಇದು ನಮ್ಮ ಹೊಟ್ಟೆ ಒಳಗೆ ಹೋಗಬೇಕು ಎಲ್ಲರೂ ಮಾಡಿರಿ ಮತ್ತು ಮಾಡಿ ಹೇಗಾಗಿತ್ತು ಅಂಥೇಳಿ ನನಗೆ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು